ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ನೋಡಪ್ಪ, ನಾನು ದೇವೇಗೌಡರಲ್ಲಿ ನಿಂತಿದ್ದೆ 85ರಲ್ಲಿ, 90ರಲ್ಲಿ ನಿಂತಿದ್ದವನು. ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲಿ ನಿಂತಿದ್ದವನು. ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರು ಸೇರಿ ಜನತಾದಳ ಮತ್ತು BJP ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ ಕುಮಾರಸ್ವಾಮಿಯವರ ಧರ್ಮಪತ್ನಿ ನಿಂತಿದ್ದವು. ಅಲ್ಲಿ 130,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಯಾರು ಬೇಕಾದವರು ಆಯ್ಕೆ ಮಾಡಿ ನಮ್ಮ ಮತದಾರರಿಗೆ. ಸುರೇಶ್ ಡೆಲ್ಲಿಲಿ ಕೂತ್ಕೊಳ್ಳೋ MP ಅಲ್ಲ, ಹಳ್ಳಿಲಿ ಇರೋ MP. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಇದೆ. ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು MPಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡರು ಆಗಿದ್ದರು, ಕುಮಾರಸ್ವಾಮಿನ ಆಗಿದ್ದರು, ಬೇಕಾದಷ್ಟೆಲ್ಲ ಆಗಿದ್ದರು. MPಗೂ IMPಗೂ EMPಗೂ ಏನು ವ್ಯತ್ಯಾಸ ಅನ್ನೋದು ನೋಡಿದ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಹಳ್ಳಿ, ಪ್ರತಿ ಮನೆ, ಪ್ರತಿ ಕೆರೆ. ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ, ಇವತ್ತು ನೆರೆಗಾಲ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆಯೆಲ್ಲ ಬಂದಿರಬೇಕಾದ್ರೆ ಈ ಸುರೇಶ್ ಕಾಂಟ್ರಿಬ್ಯೂಷನ್ ನಾವು ಉತ್ತರ ಕೊಡ್ತಾರೆ. ಮತದಾರ ಇದಾರಲ್ಲ, ಅವ್ರು ಭಾಳ ಪ್ರಜ್ಞಾವಂತ ಇದ್ದಾರೆ. ಯಾರು ಬೇಕಾದ್ರೂ ನಿಲ್ಸ್ಕೊಳ್ಳಿ, ನಮ್ದೇನು ಅಭ್ಯರ್ಥ ಇಲ್ಲ. ಅಶೋಕು ಬಂದಿತ್ತು, ಚಕ್ರವರ್ತಿ ಅಶೋಕ್ ಒಪ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಅಂದರೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಂಡು ಅದು ನಮ್ಗೇನು. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.